ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಶ್ವಿನಿ ಸಿದ್ದೇಶ್. ವೀಕ್ಷಕರೇ, ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ, ಗುರುಜಿ ಶ್ರೀ ಲಕ್ಷ್ಮಿ ಶ್ರೀನಿವಾಸರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರುಜಿಯವರು ವೇದವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿ ರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಕೂಡ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ವೀಕ್ಷಕರಿಗೆ? ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ಒಂದು ವಿಶೇಷವಾದಂಥ ಮಾಹಿತಿ, ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಒಂದು ವಿಶೇಷತೆ. ಮೊಟ್ಟ ಮೊದಲದಾಗಿ ನಾನು ಅವ್ರಿವ್ರ ಬಗ್ಗೆ ಮಾತಾಡೋ ಬದಲು ನನ್ನ ಜೀವನದಲ್ಲಿ ನಡೆದಂಥ ಕೆಲವೊಂದು ವಿಶೇಷವಾದ ಅನುಭವಗಳನ್ನು ನಮ್ಮ ವೀಕ್ಷಕ ಬಾಂಧವರ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಜಗತ್ತಿನಲ್ಲಿ ಈ ಕೆಲವು ಅನುಭವಗಳು ನಮಗೆ ಜ್ಞಾನ ಕೊಡುತ್ತೆ. ಪುಸ್ತಕ ಓದೋರು ಏನು ಲಾಭ ಇಲ್ಲ, ಪುಸ್ತಕದ ಬದನೆಕಾಯಿ ಏನೂ ಇಲ್ಲ, ಹೊಟ್ಟೆಪಾಡಿಗೋಸ್ಕರ. ಆದರೆ ಅನುಭವದ ಜ್ಞಾನ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ನಮ್ಮ ಆಪತ್ಕಾಲದಲ್ಲಿ ಸಂರಕ್ಷಣೆ ಮಾಡುತ್ತೆ. ಆಪತ್ಕಾಲದಲ್ಲಿ ಮಾಡಿದಂಥ ದಾನ, ಆಪತ್ಕಾಲದಲ್ಲಿ ಕೊಟ್ಟಂಥ ಒಂದು ಪೂಜಾ ಫಲ, ಇವೆಲ್ಲ ನಮ್ಮನ್ನು ಎಲ್ಲೋ ಒಂದು ಕಡೆ ಕಾಪಾಡಿಬಿಡುತ್ತೆ. ನಾನೊಮ್ಮೆ ಅಮೇರಿಕದಲ್ಲಿದ್ದಾಗ ನನಗೆ ಹೊಸ ಜಾಗ ಅದು, ಅಲ್ಲಿ ನಾನು ಒಬ್ಬರು ನೋಡ್ಕೊಳಕ್ಕೆ ಹೋದೆ. ಯಾರನ್ನೋ ಒಬ್ಬರು ಅಡ್ರೆಸ್ ಇತ್ತು, ಅಡ್ರೆಸ್ನಲ್ಲಿ ಹೋದೆ ಅವರು ಸಿಗ್ತಾರೋ ಇಲ್ಲೋ ನೋಡೋಣ ಅಂಥೇಳಿ ಹೋಗಿದ್ದೀನಿ. ಹೋಗಿರ್ಬೇಕಾದ್ರೆ ಒಂದೆಲ್ಲೋ ಒಂದು ಕಡೆ ನಾನು ಬೈ ಮಿಸ್ಟೇಕು ನಾನು ರಸ್ತೆ ಅಡ್ರೆಸ್ ತಪ್ಪು ಮಾಡ್ಕೊಂಬಿಟ್ಟೆ. ಅಲ್ಲೂ ಈ ಕಡೆ ಒಂದು ರೋಡ್ ಇದೆ, ಆ ಕಡೆ ಒಂದು, ಯಾವ ರೋಡಲ್ಲಿ ಹೋದರೆ ನಂಗೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಕೇಳೋಕ್ಕೆ ನಂಗೆ ಯಾರೂ ಸಿಕ್ಕಲಿಲ್ಲ. ಸರಿ, ಯಾವುದೋ ಅಂದಾಜ್ ಮೇಲೆ ಆ ಲ್ಯಾಂಡ್ಮಾರ್ಕೆಲ್ಲ ಕರೆಕ್ಟ್ ಇದೆ, ಬಟ್ ಈ ರೋಡಲ್ಲಿ ಹೋಗ್ಲೆ, ಈ ರೋಡಲ್ಲಿ ಹೋಗ್ಲೆ, ಈ ರೋಡಲ್ಲಿ ಹೋಗ್ಲೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಒಂದು ಕಡೆ ಹೋಗ್ಬಿಟ್ಟೆ. ಆ ರೋಡ್ ನೋಡೋದು ಬೀಚ್ ಹತ್ರ ಹೊರಟೋಯ್ತು. ಓ, ಇಲ್ಲಿ ಮನೆಗಳಿಲ್ಲ, ನಾನು ಹುಡುಕಕ್ಕೆ ಬಂದಂಥ ವ್ಯಕ್ತಿ ಮನೆ ಇಲ್ಲಿಲ್ಲ ಅಂದ್ಬಿಟ್ಟು ವಾಪಸ್ ನಡ್ಕೊಂಡು ಬಂದೆ. ಊಟ ಬೇರೆ ಇಲ್ಲ, ತಿಂದಿಲ್ಲ ನಾನು, ಅವ್ರು ಊಟಕ್ಕೆ ಕರೆದಿದ್ರು ನನ್ನ. ಸರಿ, ಹೋದೆ. ನೆಕ್ಸ್ಟ್ ಇನ್ನೊಂದು ಕಡೆ ದಾರಿ ಇದೆ, ಇದು ಎಲ್ಲೋಗುತ್ತೆ? ಇಲ್ಲಿ ನಮ್ಮ ಥರ ನಮ್ಮೂರಿನ ಥರ ಇಲ್ಲ, ಅಟ್ಲೀಸ್ಟ್ ಯಾವನೋ ಸೈಕಲಲ್ಲೋ ಆಟೋದಲ್ಲೋ ಒಬ್ಬ ಬರ್ತಿರ್ತಾನೆ, ನಿಲ್ಲಿಸ್ಬಿಟ್ಟು ಏನಪ್ಪ ಈ ಅಡ್ರೆಸ್ ಎಲ್ಲಿದೆ, ಹೆಂಗೆ ಹೋಗ್ಬೇಕು ಅಂತ ಕೇಳ್ಬೋದು ಅಂತೇಳಿ. ಅಲ್ಲಿ ಏನೂ ಕೇಳೋಕ್ಕಾಗ್ತಿಲ್ಲ. ಅಲ್ಲಿ ಒಂಥರ ವಿಶೇಷ, ಸುತ್ತಮುತ್ತಲು ಬೆಟ್ಟ, ಆ ಕಡೆ ಬೀಚ್ ಇದೆ, ಅಲ್ಲೂ ಸಮುದ್ರದಿಂದ ನನಗೆ ಆಮೇಲೆ ನೋಡಿದ್ಮೇಲೆ ಗೊತ್ತಾಗಿದ್ದು. ಮತ್ತೆ ಇಲ್ಲಿ ಹೋದರೆ ಏನಾಗುತ್ತೆ ಅಂದ್ಬಿಟ್ಟು ನೋಡಿದೆ, ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ. ಯಾವುದೋ ಒಂದು ಕಾರ್ ಬಂತು, ಕಾರಲ್ಲಿ ಹೋದರೆ ನಾನು ಕೈಯಾಕೆ ನಿಲ್ಸಿ, ಇಲ್ಲಿ ಥರ ಅಲ್ಲಿ ಮಾಡೋಂಗಿಲ್ಲ, ಅಲ್ಲಿ ನಿಲ್ಸಿದ್ರೆ ಅದೆಲ್ಲ ಬೈ ಮಿಸ್ಟೇಕ್ ಬೇರೆ ಥರ ಅರ್ಥ ಮಾಡ್ಕೊಂಬಿಡ್ತಾರೆ. ಅವ್ರೇನು ಮಾಡಿದ್ರು, ನಾನು ನೋಡ್ಕೊಂಡು ಹೋದೆ, ವಿನಾ ನಿಲ್ಸಿಲ್ಲ, ನಿಲ್ಸೋಕ್ಕೂ ಆಗಲ್ಲ, ಆ ಥರ ಹೋಗ್ತಾ ಇದೆ ವೆಹಿಕಲ್ಲು, ಫಾಸ್ಟಾಗಿ ಹೋಗ್ತಿದ್ದಾರೆ. ಏನು ಮಾಡೋದು, ಓ ಈ ರೋಡ ಆ ರೋಡ ಈ ರೋಡ ಆ ರೋಡ ಅಂತೇಳಿ ಕೊನೆಗೆ ಏನು ಮಾಡಿದೆ, ಹೋದೆ ಒಂದು ರೋಡಲ್ಲಿ ಇಟ್ಕೊಂಡು ಆದಂಗಾಗಲಿ ಅಂತೇಳಿ. ಅದು ಹೋಗ್ತಾ 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 ಹೋಗ್ತದೆ, ಒಂಥರ ದೊಡ್ಡ ಕಾಡ್ತಾರ ಜಾಗ. ಅಲ್ಲಿ ಎಲ್ಲಿ ಹೋದರೂ ಯಾವ ಮನೆಗಳಿಲ್ಲ, ಯಾವ ಜನಸಂಖ್ಯೆನಿಲ್ಲ, ಎಂಥದ್ದು ಇಲ್ಲ. ನೋಡಿದ್ರೆ ಓ, ನಾನು ಸುಮ್ಮನೆ ವೇಸ್ಟ್ ಆಯಿತು ಅಂತ ಸುಮಾರು ಒಂದು 2 ಕಿಲೋಮೀಟರ್ ನೋಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ವಾಪಸ್ ಬಂದೆ. ವಾಪಸ್ ಬಂದಾಗ ಏನು ಮಾಡೋದು, ಅಲ್ಲಿ 4 ಗಂಟೆ ಆಗೋಗ್ಬಿಟ್ಟಿದೆ. ಹೇಗೆ ಮಾಡೋದು? ಯಾಕೆಂದರೆ ನನಗೆ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಸಲ್ ತೊಗೋಬೇಕಾದ ಒಂದು ಲೆಟ್ರ್ ಇತ್ತು ಅವ್ರ ಹತ್ರ, ಒಂದು ಪ್ಯಾಕೆಟ್ ಇತ್ತು, ಅದನ್ನು ತೊಗೋಕ್ಕೋಸ್ಕರ ಹೋಗಿದ್ದೀನಿ ನಾನು. ಅವ್ರು ಬನ್ನಿ ಕೊಟ್ಬಿಡ್ತೀನಿ ನಾನು, ಆಮೇಲೆ ನಾನು ಸಿಗಲ್ಲ, ನನಗೆ ಏನು ಮಂಡೆಯಿಂದ ಡ್ಯೂಟಿ ಇದೆ, ಆಫೀಸ್ಗೆ ಹೋಗಬೇಕು ಅಂತ. ನಾನು ಸಂಡೇ ಹೋಗಿದ್ದೀನಿ, ಸಂಡೇ ಎಲ್ಲರೂ ಆಫ್ ಅಂದರೆ ಯಾರೂ ಓಡಾಡಲ್ಲ ಹೆಚ್ಚಿಗೆ. ಕಾಲ್ ಮಾಡಿ ಕೇಳ್ಕೊಂಡು ಹೋಗ್ಬೋದಿತ್ತಲ್ಲ ಗುರುಜಿ. ಕಾಲ್ ಮಾಡಿದ್ದೀನಿ, ಕಾಲ್ ಮಾಡೋಕೆ ಅಡ್ರೆಸ್ ಕೊಟ್ಟಿದ್ದಾರೆ, ಆದರೆ ನಾನು ಹೋಗೋ ಜಾಗದಲ್ಲಿ ಕಾಲ್ ಸಿಗ್ತಾ ಇಲ್ಲ ಅವ್ರಿಗೆ. ಸರಿ, ಈ ಕಡೆಯಿಂದ ಹೋದೆ, ಈ ಕಡೆಯಿಂದ ಹೋಗ್ತಾ ಹೋಗ್ತಾ ಇದ್ದೀನಿ. ಹೋಗ್ತಾ 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 ಹೋದರೆ ಅಲ್ಲಿ ಒಂಥರ ಏನು ಫಾಲ್ಸ್ಗಳು ಸಿಕ್ತು, ಮತ್ತೆಲ್ಲ ಸಿಕ್ತು, ಹೇಗೆ ಏನಂತ ಗೊತ್ತಾಗಲಿಲ್ಲ. ಏನು ಮಾಡೋದು ಈಗ ಅರ್ಜೆಂಟು, ನಂಗೆ ಮಂಡೆ ಮಾರ್ನಿಂಗ್ ಆ ಲೆಟ್ರನ್ನ ಅಂಬಾಸಿಗೆ ಕಳಿಸ್ಬೇಕು ನಾನು. ಏನು ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ
ನಾನು ಹಾಗೆ ಒಂದು ಅರ್ಧ ಗಂಟೆ ಇನ್ನೇನು ಮಾಡೋಕ್ಕಾಗಲ್ಲ, ಈಗ ಮತ್ತೆ ನಾನು ಹೋಗಬೇಕು, ಮತ್ತೆ ರೋಡ್ಗೆ ಹೋಗಿ ನಾನು ಕ್ಯಾಬ್ ಬುಕ್ ಮಾಡಬೇಕು, ಕ್ಯಾಬ್ ಬುಕ್ ಮಾಡಿ ವಾಪಸ್ ನಾನು ಇರೋ ಜಾಗಕ್ಕೆ ಹೋಗ್ಬೇಕು. ನಾನು ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡು ಒಂದು ಮಂತ್ರ ಜಪ ಮಾಡಿದೆ. ಆ ಮಂತ್ರ ಜಪ ಮಾಡಿದ ತಕ್ಷಣ ಆ ಒಂದು ನಿರ್ಜನವಾದಂಥ ಪ್ರದೇಶದಲ್ಲಿ ಯಾರೂ ಇಲ್ಲ, ಅಲ್ಲಿ ನಾನು ಯಾರೂ ಕೇಳಲಿಲ್ಲ. ಬಂದುಬಿಟ್ಟು ಇಂಗ್ಲೀಷಲ್ಲಿ ಮಾತಾಡಿಬಿಟ್ಟು ನನ್ನ ಹತ್ರ ಬಂದು ಮಾತಾಡಿದ್ರು. ಮಾತಾಡಿದ್ಮೇಲೆ ವೇರ್ ಯು ವಾಂಟ್ ಟು ಗೋ, ಐ ಹೋಪ್ ಯು ಆರ್ ಸಚಿಂಗ್ ಸಮ್ಮನ್ ಅಂತಂದರು. ಎಸ್ ಐ ಆಮ್ ಸಚಿಂಗ್ ಒನ್ ಪರ್ಟಿಕ್ಯುಲರ್ ಹೌಸ್ ಅಂತಂದೆ. ಮೇ ನೋ ವಿಚ್ ಇಸ್ ದಟ್ ಅಡ್ರೆಸ್ ಅಂದರು. ನಾನು ಈ ಥರ ಥರ ಹೇಳಿದಾಗ ವೈ ಡಿಡ್ ಯು ಕಮ್ ದಿಸ್ ಪ್ಲೇಸ್ ಅಂತೇಳಿ, ಅವರು ಮೂರು ರಸ್ತೆ ಇತ್ತಲ್ಲ ಆ ಪಕ್ಕದಲ್ಲಿ ಇನ್ನೊಂದು ರಸ್ತೆ ಇದೆ ಅದು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಯು ಗೋ ದಿಸ್ ವೇ ಯು ವಿಲ್ ಗೆಟ್ ದಿಸ್ ಹೌಸ್ ಅಂದರು. ನಾನೇನು ಮಾಡಿದೆ, ಸೀದಾ ಹೋದೆ. ಹೋದೆ ಅಲ್ಲಿಂದ ಒಂದು 15 ನಿಮಿಷ ವಾಕ್ ಅಷ್ಟೇ. ಇಂಡಿಪೆಂಡೆಂಟ್ ಹೌಸು ವಿಲ್ಲಾ ಥರ ಇದೆ, ಅಲ್ಲಿ ಹೋದಾಗ ಅದು ಅವ್ರ ಮನೆ. ನೋಡಿ, ನನಗೆ ಓದೋ ಗೊತ್ತು, ಬರೆಯೋ ಗೊತ್ತು, ಎಲ್ಲ ಗೊತ್ತಿದ್ದು ಕೂಡ ನನಗೆ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ನಿಂತ್ಕೊಳ್ಳಲ್ಲ. ನನ್ನ ಒಂದು ಇನ್ನೇನು ನೈಟ್ ಮುಗ್ದೋ ಸೂರ್ಯ ಮುಳುಗೋ ಸಮಯ, ಮತ್ತು ನನಗೆ ಅದು ತೊಗೊಂಡು ನಾಳೆ ಬೆಳಗ್ಗೆ ನಾನು ಅದು ಸಬ್ಮಿಟ್ ಮಾಡಬೇಕು ಮಂಡೇ ಮಾರ್ನಿಂಗ್. ಇವತ್ತು ಸಂಡೇ ಮನೇಲಿದ್ದೀನಿ ಬನ್ನಿ ಅಂತ ಕರೆದಿದ್ದಕ್ಕೆ ನಾನು ಹೋದೆ. ಆಗ ಏನು ಮಾಡೋದು, ಯಾರೂ ಇಲ್ಲ ಅಲ್ಲಿ. ವೀಕ್ ಡೇಸ್ ಎಲ್ಲ ಅಟ್ಲೀಸ್ಟ್ ಯಾರು ಓಡಾಡ್ತಾರೆ. ಅವತ್ತು ಸಂಡೇ ಎಲ್ಲರೂ ಆರಾಮಾಗಿ ಮನೇಲಿದ್ದಾರೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಾನೊಂದು ಮಂತ್ರ ಜಪ ಮಾಡಿ ಪ್ರೇಯರ್ ಮಾಡಿದಾಗ ಆಪತ್ ಕಾಲದಲ್ಲಿ ಆ ಒಂದು ಕ್ಷಣದಲ್ಲಿ ನನಗೆ ಯಾರೋ ಒಂದು ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನನಗೆ ಅದೊಂದು ಅಡ್ರೆಸ್ ತೋರಿಸಿ ನನ್ನ ಆ ಜಾಗಕ್ಕೆ ಬಿಟ್ಕೊಟ್ಟು ನನ್ನ ಸೇಫಾಗಿ ಮನೆಗೆ ಹೋಗೋ ಥರಕ್ಕೂ ಗೈಡ್ ಮಾಡಿ ಮಾಡಿದಂಥ ಒಂದು ವಿಷಯ. ಮಂತ್ರದ ಶಕ್ತಿ, ಮನುಷ್ಯ ಶಕ್ತಿ ಯಾರೂ ನಂಗೆ ಸಪೋರ್ಟ್ ಮಾಡಿಲ್ಲ, ಮಂತ್ರಶಕ್ತಿಯಲ್ಲಿ ವರ್ಕ್ ಆಯಿತು. ಹೀಗೆ ಒಂದ್ಸಲ ನಾನು ಮಾನಸ ಸರೋವರಕ್ಕೆ ಹೋಗ್ತಾ ಇದ್ದೆ. ಮಾನಸ ಸರೋವರದಲ್ಲಿ ಮೂರನೇ ದಿನ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ಗೌರಿಕುಂಡ ದಾಟ್ ಹೋಗಿದ್ದೀನಿ. ಅಲ್ಲಿ ಉಸಿರಾಟಕ್ಕೆ ನಂಗೆ ತೊಂದರೆ ಆಯಿತು, ಆಕ್ಸಿಜನ್ ಕಮ್ಮಿ ಆಯಿತು. ಆ ಮಾನಸ ಸರೋವರಕ್ಕೆ ನಾನು ಗೊತ್ತಾಗುತ್ತೆ ನಾನು ಇನ್ನು ಸತ್ತೋಗ್ತೀನಿ, ನಾನು ಇನ್ನು ಬೆಂಗಳೂರಿಗೆ ಹೋಗಲ್ಲ ನಾನು. ಯಾಕೆಂದರೆ ನಡೆದು ನಡೆದು ಸುಸ್ತಾಗಿತ್ತು, ಊಟನೂ ಇಲ್ಲ ನಂಗೆ ಸರಿಯಾಗಿ. ಏನೋ ಒಂದು ಪ್ಯಾಕ್ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಖರ್ಜೂರ ಒಂದು ಅಷ್ಟೇನೋ ಪಾರ್ಸಲ್ ಮಾಡಿ ನನಗೆ ಕೊಟ್ಟಿದ್ರು. ಆ ಸಮಯದಲ್ಲಿ ನಾನೇನೋ ಸತ್ತೋಗೋಗ್ಬಿಡ್ತೀನೋ ಅನ್ನೋ ಮಟ್ಟಿಗಿತ್ತು. ಆಗ ಕುಡಿಯೋಕ್ಕೆ ನೀರು ಬೇಕು, ನೀರಿಲ್ಲ. ಸುತ್ತಮುತ್ತ ಬರೀ ಹಿಮಾಲಯ ಪರ್ವತ, ಎಲ್ಲೋ ನೀರು ಹರಿತಿದೆ, ಅಲ್ಲೋಗಿ ಇಳಿದು ಕುಡಿಯೋಕ್ಕೆ ನನಗೆ ಕೆಲಾಗ್ತಿಲ್ಲ. ಹೀಗಾಗಿ ಆ ಸಮಯದಲ್ಲಿ ಏನು ಮಾಡೋದು, ನಾನು ಸತ್ತೇ ಹೋಗ್ತೀನಿ ಅಂತ ಅಂದಾಗ ಏನೋ ಸತ್ರು ಈ ಕೈಲಾಸ ಪರ್ವತದಲ್ಲಿ ಸತ್ತೋಗೋಣ, ಏನಾಯ್ತು ಇದೇ ನನ್ನ ಲಾಸ್ಟ್ ಲೈಫ್, ಇದೇ ನನ್ನ ಲಾಸ್ಟ್ ಬ್ರೇತ್ ಅಂದ್ಬಿಟ್ಟು ಒಂದೇ ಒಂದು ಸಲ ಏನು ಮಂತ್ರ ಹೇಳೋದು ಅದೇ ಮಂತ್ರ ಅಲ್ಲಿ ಕೂತ್ಕೊಂಡು ಒಂದು 21 ಸಲ ಹೇಳಿದೆ. ಯಾವುದೋ ಒಂದು ಸಣ್ಣ ಹುಡುಗ ಬಂದು ಓಡೋಡಿ ಬಂದು ನನಗೆ, ನಾನು ಕೂತಿದ್ದ ಬಂಡೆ ಕೆಳಗಳದೇ ನೀರು ಹರಿತಾ ನನಗೆ ಗೊತ್ತೇ ಇಲ್ಲ. ಅಲ್ಲಿ ಯಾವುದೋ ಒಂದು ಎಲೆಲ್ಲ ಕಿತ್ಕೊಂಬಂದು ಆ ಎಲೆಲ್ಲ ಜೋಡಿಸಿ ಅದು ನೀರು ತೆಗೆದು ನನಗೆ ನೀರು ಕೂಡಿಸಿ, ಮತ್ತು ನಂಗೆ ಹಿಂಗೆ ತಿರುಗಿ ನೋಡೋಸೊಳಗೆ ಇರಲಿಲ್ಲ ಹುಡುಗ. ಹೀಗೆ ಆಮೇಲೆ ನನಗೆ ಆ ನೀರು ಕುಡಿಸಿದ ಮೇಲೆ ಒಂಥರ ತ್ರಾಣ ಜಾಸ್ತಿ ಆಯಿತು, ಶಕ್ತಿ ಜಾಸ್ತಿ ಆಯಿತು. ವಾಕ್ ಮಾಡಿ ನಾನು ಟೆಂಟ್ಗೆ ಹೋಗಿ ಸೇರ್ಕೊಂಬಿಟ್ಟೆ. ನಾನು ಇನ್ನೇನು ಬಾರ್ಡರ್ ರೀಚ್ ಆಗೋಷ್ಟರೊಳಗೆ ರಾತ್ರಿ 7 ಗಂಟೆ ಆಗಿತ್ತು. ಆದರೆ ಸೂರ್ಯ ಇನ್ನೂ ಉಳಿದ ಆ ಲೆವೆಲ್ಗೆ ನನಗೆ ಆಪತ್ ಕಾಲದಲ್ಲಿ ಬಂದು ನನಗೆ ಒಂದು ಸಹಾಯ ಮಾಡಿದಂಥ ಒಂದು ನಿದರ್ಶನಗಳಿವೆ. ಅದರಿಂದ ಆಪತ್ ಕಾಲದಲ್ಲಿ ನಮ್ಗೆ ಏನೋ ತೊಂದರೆ ಆದಾಗ ಪ್ರೇ ಮಾಡಿದ್ರೆ ನಮ್ಗೆ ಏನು ಬೇಕೋ ಅದು ಸಿಗುವಂಥ ಒಂದು ಚಮತ್ಕಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗುರುಜಿ, ಮಂತ್ರಶಕ್ತಿ ಎಂಥದ್ದು ಅನ್ನುವಂಥದ್ದು ಎಂಥ ಆಪತ್ ಕಾಲದಲ್ಲಿ ಬೇಕಾದರೂ ಕೂಡ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ನಿಮ್ಮ ಅನುಭವದ ಮಾತುಗಳಲ್ಲಿ ಹೇಳ್ತಾ ಇದ್ರಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವಿನ ಹೇಳ್ತಾ ಇದ್ರಿ ನಿಮ್ಮ ಒಂದು ಅನುಭವದ ಮಾತುಗಳನ್ನ, ಏನೇನೆಲ್ಲ ಘಟನೆಗಳನ್ನ ನೀವು ಎದುರಿಸಬೇಕಾಯಿತು ಅನ್ನುವಂಥದ್ದನ್ನ, ಮಂತ್ರಶಕ್ತಿಯ ಒಂದು ಶಕ್ತಿಯನ್ನ ಕೂಡ ನೀವು ತಿಳಿಸ್ತಾ ಇದ್ರಿ. ತಿಳಿಸಿ ಗುರುಜಿ. ಆಪತ್ ಕಾಲದಲ್ಲಿ ಅವು ಕಷ್ಟ ಸಿಕ್ಕಾಕೊಂಡಾಗ ಯಾವುದೋ ಒಂದು ರೂಪದಲ್ಲಿ ಭಗವಂತ ಸಹಾಯ ಮಾಡ್ತಾನೆ. ಅದಕ್ಕೆ ನಾನು ಈಗ ವಿರಾಮ ಮುಂಚೆ ಹೇಳಿದಂತ ಎರಡು ಎಕ್ಸಾಂಪಲ್. ಅದ್ರ ಜೊತೆಗೆ ನಾವು ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿರ್ಬೇಕಾರೆ ಏನು ಮಾಮೂಲಿ ಇನ್ನೇನೋ ಒಂದು 20 ಕಿಲೋಮೀಟರ್ ದೂರ ಅನಿಸುತ್ತೆ, 20-25 ಕಿಲೋಮೀಟರ್ ದೂರ ರೀಚ್ ಆಗ್ಬಿಡೋಣ ಅಂಥೇಳಿ ನಾವೆಲ್ಲೂ ಆಲ್ಟ್ ಮಾಡಿದ್ರೆ ನೈಟ್ ಹೋಗ್ತಾ ಇದ್ದೀವಿ. ಧಾರಾಕಾರವಾಗಿ ಮಳೆ ಬರ್ತಿದೆ, ಮಳೆ ಬರ್ತಿದ್ದಾಗೆ ಇದ್ದಕ್ಕಿದ್ದಕ್ಕೆ ಕಾರ್ ಪಂಚರ್ ಆಗೋಯ್ತು. ಕಾರ್ ಪಂಚರ್ ಆಯಿತು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇನ್ನೊಂದು 30 ಕಿಲೋಮೀಟರ್ ದೂರದಲ್ಲಿ ಆ ಕಾರಣದಲ್ಲಿ ಯಾರು ನಮಗೆ ಹೆಲ್ಪ್ ಮಾಡೋರಿಲ್ಲ. ಮಳೆ ಬರ್ತಿದೆ ಅಂತಲೇ ಏನೋ ಯಾವ ವೆಹಿಕಲ್ಸು ಆ ಕಡೆ ಬರ್ತಿಲ್ಲ, ಬಸ್ಗಳು ಬರ್ತಿಲ್ಲ. ನಾವು ರೀಚ್ ಆಗೋದೇ ಮಧ್ಯರಾತ್ರಿ ಒಂದು 11:30 ಆಗಿತ್ತು. ಅವಾಗ 11:30 ನಾವು ಇನ್ನೂ ಹೊರಗಡೆನೆ ಇದ್ವಿ, ರೀಚೇ ಆಗಿಲ್ಲ. 1 ಅವರ್ ಆಯಿತು, ಯಾರೂ ಬಂದಿಲ್ಲ. ಎಲ್ಲೂ ಸಿಗುತ್ತೆ ಇಲ್ಲಿ ಇದು ಸ್ಟೆಪ್ನಿ ಕೂಡ ನಮ್ಮ ಹತ್ರ ಇರಲಿಲ್ಲ. ಅದು ನೋಡಿ, ನಮ್ಮ ದುರಾದೃಷ್ಟವೋ ಅದೃಷ್ಟ ಗೊತ್ತಿಲ್ಲ, ಸ್ಟೆಪ್ನಿ ಕೂಡ ತೊಗೊಂಡೋಗಿಲ್ಲ ನಮ್ಮ ಡ್ರೈವರ್, ಹಾಗೆ ಮರ್ತುಬಿಟ್ಟು ಬಂದುಬಿಟ್ಟಿದ್ದಾನೆ. ಮತ್ತು ಈಗ ಅದೇ ಟೈರ್ಗೆ ನಾವು ಪಂಚರ್ ಹಾಕ್ಸ್ಕೊಂಡು ಮೂವ್ ಆಗಬೇಕು. ನೋಡಿ, ನಮ್ಮ ಜಾತಕದಲ್ಲಿ ಕೆಲವು ಟೈಮ್ ಎಷ್ಟು ಪರೀಕ್ಷೆ ನಡೆಗಳು ನಡೀತದೆ ಅನ್ನೋದಕ್ಕೆ. ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋಗೋಕ್ಕೋಗಿ ಹಿಂಗಾಯ್ತಲ್ಲ ಅನ್ನೋ ಒಂದು ಚಿಂತನೆ ಶುರುವಾಯಿತು.
ಮತ್ತೆ ಮಳೆ ಬರ್ತಿದೆ, ಕಾರಿನ ಹೊರಗೆ ಇಳಿಯೋಕ್ಕಾಗ್ತಿಲ್ಲ ಮಳೆ, ಏನು ಮಾಡೋದು, ಯಾರನ್ನ ಅಡ್ಡ ಕೇಳೋದು, ಎಲ್ಲೂ ಇಷ್ಟೊತ್ತಲ್ಲಿ ಯಾರೂ ಬರ್ತಿಲ್ಲ, ಯಾವುದೋ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತಾ ಇತ್ತು ಅಲ್ಲಿಂದ, ಅದನ್ನು ನಾವು ಕಾರಲ್ಲಿ ಅಡ್ಡಕ್ಕೆ ನಿಲ್ಸೋಣ ಅಂತೇಳಿ ಒಂದಿಬ್ಬರು ನೋಡೋಕ್ಕೆ ಅವನೇನು ಕೊಡು, ಯಾರೋ ದರೋಡೆಕೋರು ಇವರು ಡಕಾಯಿತು ಇರ್ಬೋದು ಅಂದ್ಬಿಟ್ಟು ನಿಲ್ಲಿಸ್ಲೇ ಹೊಟ್ಟೆ ಹೋಗ್ಬಿಟ್ಟ ಅವನು, ಏನು ಕೇರೆ ಮಾಡಲಿಲ್ಲ. ಮತ್ತು ಇನ್ನೇನು, ಯಾವ ವೆಹಿಕಲ್ಸು ಬರ್ತಿಲ್ಲ, ಅದು ಯಾವುದೋ ಒಂದು ಟೂ ವೀಲರ್ ಒಬ್ಬ ಬರ್ತಿದ್ದ, ಇಬ್ಬರು ಕೂತ್ಕೊಂಡು ಮಳೆಯಲ್ಲೇ ಬರ್ತಿದ್ರು, ಎಲ್ಲಿಗೆ ಹೋಗ್ಬೇಕು ಗೊತ್ತಾಗಿಲ್ಲ. ನಾವೆಲ್ಲ ರಸ್ತೆಲಿ ನಿಂತ್ಬಿಟ್ಟು ಕಾರಲ್ಲಿ ಪಾರ್ಕಿಂಗ್ ಲೈಟ್ ಹಾಕಿ ನಿಲ್ಸಿದ್ ನೋಡಿಬಿಟ್ಟು ಇವರೇನೋ ದರೋಡೆ ಮಾಡ್ತಾರೆ ಅಂದ್ಬಿಟ್ಟು ಬರ್ತಿದ್ದನು, ಮುಂದೆ ಹೋಗಲಿಲ್ಲ, ವಾಪಸ್ ರಿವರ್ಸ್ ತೊಗೊಂಡು ಆನೇ ಹೋಗ್ಬಿಟ್ಟ. ಎಲ್ಲೋಯ್ತು, ಓ ಇದೆಂಥ ಪರೀಕ್ಷೆ ಭಗವಂತ ಮಾಡ್ತಿದ್ದಾನೆ ಅಂಥೇಳಿ. ಸರಿ, ಓ ಏನು ಲಕ್ಷ್ಮೀ ಶ್ರೀನಿವಾಸ್ ನೀವು ಮುದ್ರಾ ಮಂತ್ರ ಎಲ್ಲ ಹೇಳ್ತೀರಾ, ಹಿಂಗಾಗೋಯ್ತು ಹಾಗೇಗೆ ಅಂತಂದ. ನೋಡು, ನಾನು ನಿಮ್ಮ ಜೊತೆ ಬಂದಿರೋದು, ನಾನೇನಾದ್ರು ಮುಂಚೆನೇ ಬರೋದಿದ್ದರೆ ನನ್ನೆಲ್ಲ ಚೆಕ್ ಮಾಡ್ಕೋತಾ ಇದ್ದೆ, ನೀವು ಬನ್ನಿ ಅಂತ ನಿಮ್ಮ ಜೊತೆ ಬಂದೆ, ಬಂದು ಕೂತ್ಬಿಟ್ಟೆ ಕಾರಲ್ಲಿ. ನೋಡಿದ್ರೆ ಈಗ ನನ್ನ ಮೇಲೆ ಗಲಾಟೆ ಮಾಡ್ತೀರಾ ನೀವು ಅಂತೇಳಿ ಅವ್ರಿಗೆಲ್ಲ ಏನು ಮಾಡಿದೆ, ಆಯಿತು ನೋಡೇ ಬಿಡೋಣ ಅದೇನಾಗುತ್ತೆ ಅಂತ. ಸರ್, ನಾನು ಕಾರಲ್ಲಿ ಕೂತ್ಕೊಂಡು ನಾನು ಮಂತ್ರ ಹೇಳಕ್ಕೆ ಶುರು ಮಾಡಿದೆ. ಸುಮಾರು 108 ಮಂತ್ರ ದಾಟಿದ ತಕ್ಷಣ ಯಾವುದೋ ಒಬ್ಬ ಒಂದು 19-20 ವರ್ಷದೊಂದು ಹುಡುಗ ಬಂದ, ಬಂದು ಟಾರ್ಚ್ ಇಟ್ಕೊಂಡು ಬಂದ. ಟಾರ್ಚ್ ಇಟ್ಕೊಂಡು ಬಂದುಬಿಟ್ಟು ಏನಾಗಿದೆ ಏನಾಗಿದೆ ಅಂತ. ದೊಡ್ಡ ದೊಡ್ಡವ್ರು ಯಾರೂ ಬರಲಿಲ್ಲ, ಒಂದು ಯಂಗ್ ಬಾಯ್, ಒಂದು ಯಂಗ್ ಡೈನಮಿಕ್ ಬಾಯ್, ಸ್ಮಾರ್ಟ್ ಬಾಯ್ ಬಂದುಬಿಟ್ಟು, ಏನಾಯಿತು ಅಂಕಲ್ ಏನಾಯಿತು ಅಂತ ನಮ್ಮ ಅವ್ರು ಕೇಳ್ತಾ ಇದ್ದಾನೆ. ಏನಾಯಿತು ಏನಾಯಿತು, ಹಿಂಗೆ ಪಂಚರ್ ಆಗೋಗಿದೆ ಟೈರು ಆಗೇಗೆ ಅಂತ. ಓ ಹೌದಾ, ಮತ್ತು ಎಲ್ಲಿ ಹೋಗ್ಬೇಕು ನೀವು? ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ನಾವು ಘಾಟಿಗೆ. ಇಷ್ಟೊತ್ತಲ್ಲಿ ಯಾಕೆ ಹೋಗ್ತಿದ್ದೀರಾ? ಅಲ್ಲೆಲ್ಲೋ ಬರೋದು ಲೇಟ್ ಆಯಿತು, ಟೈಮ್ ಪಾಸ್ ಆಗೋಯ್ತು, ಅದಕ್ಕೆ ನಾವು ರೀಚ್ ಆಗಿಬಿಡ್ತೀವಲ್ಲ, ಇನ್ನೇನು 25 kilometers ಇದೆ ಅಷ್ಟೇ ಅಂತಂದಾಗ, ಹೌದಾ ಹೌದಾ ಅಂತ. ಮತ್ತೆ ಹೆಂಗೆ ಹೋಗ್ತೀರಿ? ನಾಳೆ ಬೆಳಗ್ಗೆನೇ ಹೋಗ್ಬೇಕಾಗತ್ತೆ ನೀವು ಅಂತ ಅಂದ. ಇಲ್ಲೆಲ್ಲೂ ಇಲ್ಲ, ವರ್ಕ್ಶಾಪು ಏನೂ ಇಲ್ಲ ಅಂಥೇಳಿ. ಇಲ್ಲಿಂದ ಒಬ್ಬರು ಮನೆ ಇದೆ, ಅದ್ರೊಳಗೆ ಹೋಗಿ ನೋಡಿ ಕೇಳಿ ಅವರು ಏನೋ ಮಾಡ್ಬೋದು ಅಂಥೇಳಿ ಅವನೇ ಆ ಹುಡುಗ ಜೊತೆಗೆ ಕರ್ಕೊಂಡೋಗಿ ಹಳ್ಳ ಎಲ್ಲ ಹಿಡಿದು ಹೋಗ್ಬೇಕು. ಸಣ್ಣದೊಂದು ಸೆಡ್ಡು ಗುಡಿಸ್ಲು ಥರ ಇದೆ. ಅಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ನೂರ್ ಅಹಮದ್ ಅಂತ ಏನೋ ಅವನ ಹೆಸರು ವ್ಯಕ್ತಿ, ಅವನ ಮನೆಗೆ ಕರ್ಕೊಂಡೋಗಿ ಅವನ ಹತ್ರ ಇಲ್ಲಿ ಅದನ್ನೆಲ್ಲ ಟೈರ್ ತೊಗೊಂಡೋಗಿ ಅವನ ಹತ್ರ ಅಲ್ಲೇ ಕೂರಿಸಿ ಎಲ್ಲ ಪಂಚರ್ ಆಗಿದ್ದ ಜಾಗ, 2 ಪಂಚರ್ ಆಗಿತ್ತು, ಎಲ್ಲ ಪ್ಯಾಚ ಎಲ್ಲ ಹಾಕ್ಸಿ ಎಲ್ಲ ಮಾಡಿ ನಾವು ಮನೆಗೆ ಹೋಗಿ ಎಲ್ಲ ಕಾರಿರೋ ಜಾಗಕ್ಕೆ ರಸ್ತೆಗೆ ಬಂದ್ವಿ. ರಸ್ತೆಗೆಲ್ಲ ಬರೋಕ್ಕೂ ಸುಮಾರು ಒಂದು ಒಂದು 1000 meters ಇರ್ಬೋದು, ಒಂದು ಮೇಲಿಂದನೇ ಇಟ್ಕೊಳ್ಳಿ. ಆ ಜಾಗಕ್ಕೆ ಬಂದ್ವಿ, ಪಾಪ ಹುಡುಗ ಬಂದು ನಮಗೆಲ್ಲ ಹೆಲ್ಪ್ ಮಾಡಿದ್ನಲ್ಲ. ಆ ಕಾಡಲ್ಲಿ ಆ ಒಳಗಡೆ ಆ ರೋಡಿಂದ ಕೆಳಗಡೆ ಇಳಿದೋಗ್ಬೇಕು ಅವ್ನ ಮನೆಗೆ, ಆ ಲೆವೆಲ್ಗೆ ನಮಗೆ ಗೈಡ್ ಮಾಡಿ ಆ ಟೈರ್ ಪಂಚರ್ನ ಮಾಡಿಸಿ ರಿಪೇರಿ ಮಾಡಿಸಿ ಮತ್ತೆ ಫಿಕ್ಸ್ ಮಾಡಿ ನಮ್ಮ ಜೊತೆಲೇ ಇದ್ದ ಅವನು. ಫಿಕ್ಸ್ ಮಾಡಿ ಎಲ್ಲ ಆದಮೇಲೆ ನೀನು ಎಲ್ಲಿ ಹೋಗ್ಬೇಕು, ಎಲ್ಲಿ ಡ್ರಾಪ್ ಕೊಡಬೇಕು, ಬರಪ್ಪ ನಾನು ಬಿಟ್ಕೊಡ್ತೀವಿ ಅಂತಂದರೆ, ನಮ್ಮ ಮನೆ ಇಲ್ಲೇ ಇರೋದು, ನಮ್ಮ ಮನೆ ಇಲ್ಲೇ ಇರೋದು, ನಾನು ಬರ್ತೀನಿ ನೀವು ಹೋಗಿ ನೀವು ಹೋಗಿ ಅಂತೇಳಿ ಹೇಳ್ತಾರೆ. ನಮ್ಮನ್ನು ಹೋಗೋಗಿ ಮಾಡಿಬಿಟ್ಟವೇನ, ಅವನು ಹೆಂಗೆ ಹೋದೆ ಇಲ್ಲಿ ಹೋದಂತ ಗೊತ್ತೇ ಆಗಲಿಲ್ಲ. ಅದರಿಂದ ಆಪತ್ಕಾಲದಲ್ಲಿ ನಮಗೆ ದಿಕ್ಕೇ ತೋಚಿಲ್ಲ ಅಂದಾಗ, ನಮಗೆ ಸೊಲ್ಯೂಷನೇ ಸಿಕ್ಕಿಲ್ಲ ಅಂದಾಗ ಏನು ಮಾಡಬೇಕು ಅನ್ನೋಕ್ಕಿರೋಂಗಿಲ್ಲ. ಯಾವುದೋ ರಿಮೋಟ್ ಪ್ಲೇಸ್ಗೆ ಹೋದ್ವಿ, ಅಲ್ಲಿ ಹೋದಾಗ ಏನು ನಮ್ಗೆ ಯಾರು ಸಿಗ್ತಾರೆ? ನಮ್ಮ ಫ್ರೆಂಡ್ಸ್ ಇಲ್ಲ, ಬಂಧುಗಳಿಲ್ಲ, ಯಾರೂ ಇಲ್ಲ. ಆದರೆ ನಮಗೆ ಕೆಲಸ ಆಗಬೇಕು ಅಂದಾಗ ಏನು ಮಾಡಬೇಕು? ಈ ಥರದ್ದು ಸನ್ನಿವೇಶ ನನ್ನ ಜೀವನದಲ್ಲೆಲ್ಲ ಭಾಳ ಜನಕ್ಕಾಗಿದೆ, ಈ ಥರ ಭಾಳ ಜನಕ್ಕಾಗೋಗ್ಬಿಟ್ಟಿದೆ. ನಾನೊಂದು ಸಲ ಹೀಗೆ ಉಡುಪಿಗೆ ಹೋಗಿದ್ದಾಗ ನಂದು ಪರ್ಸ್ ಕದ್ದುಬಿಟ್ರು ಯಾರೋ ಉಡುಪಿನಲ್ಲಿ. ಬೆಂಗಳೂರು ಬರೋಕ್ಕೆ ದುಡ್ಡಿಲ್ಲ, ಅವ್ರು ಯಾರಾದರೂ ಕೇಳಿದ್ರೆ ನಾಚಿಕೆ ಆಗುತ್ತೆ. ಏನು ಭಾಳ ಚೆನ್ನಾಗಿ ಭಾಳ ಡ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಸ್ಮಾರ್ಟ್ ಆಗಿದ್ದೀರಾ, ನಾಚಿಕೆ ಆಗಲ್ಲ, ಬಂದು ಭಿಕ್ಷೆ ಬೇಡ್ತಾರ, ದುಡ್ಕೊಂಡು ತಿನ್ನಿರಿ. ಇಲ್ಲರಿ ನಂದು ಪರ್ಸ್ ಕದ್ದೋಯ್ತು, ಕದ್ದುಬಿಟ್ಟಿದ್ದಾರೆ, ನಾನು ಬೇರೆ ಕಡೆ ಹೋಗಬೇಕು, ದುಡ್ಡಿಲ್ಲ ಟಿಕೆಟ್ ತೊಗೊಳಕ್ಕೆ ಅಂದಾಗ ಇಂಥದ್ರೆಲ್ಲ ಭಾಳ ಜನ ನೋಡಿದ್ದೀವಿ ನಾವು. ಏನು ನೀನು ಯಂಗ್ ಬಾಯ್, ಹೋಗಿ ನೀನು ದುಡಿಯೋಕ್ಕಾಗಲ್ವಾ, ನಿಮ್ಮ ಅಪ್ಪ ಅಮ್ಮ ಬುದ್ಧಿ ಕಲಿಸಿಲ್ವ ಅವನಂತ ಹೇಳಿ KSRTC ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಕಂಡಕ್ಟ್ರು ಮಾತಾಡಿದ ವಿಷಯ. ಹೀಗೆ ನಮ್ಮನ್ನು ಭಗವಂತ ಭಾಳ ರೀತಿಯಲ್ಲಿ ಟೆಸ್ಟ್ ಮಾಡ್ತಾನೆ. ಆಗ ಯಾರೋ ಒಬ್ಬ ಕೇಳಿದ್ರು, ಏ ಇಲ್ಲ ಹೋಗೋಗು, ಏ ಬೆಂಗಳೂರಿಗೆ ಅವಾಗ ಬಸ್ಗೆ 150 rupees ಬೇಕು ಅಂತ ಅನಿಸುತ್ತೆ. ಉಡುಪಿ ಕೃಷ್ಣ ನೋಡೋಕೆ ಹೋಗಿ ಕಟ್ಪ ಕಟ್ಟಾಯ್ತು, ಕೃಷ್ಣನ ದರ್ಶನ ಮಾಡೋಕ್ಕೋಗಿ ಬ್ಯಾಗ ಜೋಬಲ್ಲಿ ದುಡ್ಡು ಕತ್ಕೊಂಡ್ವಿ. ಅಮ್ಮಗಾರೆ ಕೃಷ್ಣಂಗೆ ಯಾಕೆ ನಾವು ಕೈ ಮುಗಿಬೇಕು? ಯಾಕೆ ಕೃಷ್ಣನ ದರ್ಶನ ಮಾಡಬೇಕು? ಕೃಷ್ಣ ನೋಡೋಕ್ಕೆ ನಾನೇನಲ್ಲಿ ಮಜಾ ಮಾಡೋಕ್ಕೆ ಹೋಗಿಲ್ಲ, ಲಾಡ್ಜಲ್ಲಿ ಮಜಾ ಮಸ್ತು ಮಾಡೋಕ್ಕೆ ಹೋಗಿಲ್ಲ, ಕೃಷ್ಣನ ದರ್ಶನ ಮಾಡೋಕ್ಕೆ ಹೋದಾಗ ಕಟ್ಪೆ ಕಟ್ಟಾಯ್ತಲ್ಲ, ಎಂಥ ದುರಂತ ಅಂತೇಳಿ ಒನ್ ಡೇ ಫುಲ್ ಬಸ್ ಸ್ಟ್ಯಾಂಡಲ್ಲೇ ಕೂತಿದ್ದೆ. ಅದೇನಾಗತ್ತೋ ಅಂತ ಈ ಮಂತ್ರ ಜಪ ಮಾಡ್ತಾ ಕೂತ್ಕೊಂಡೆ. ಜಪ ಮಾಡಿದ್ಮೇಲೆ ಸುಮಾರು ಒಂದು 25-26 ವರ್ಷದೊಂದು ಹುಡುಗ, ಅವರು ಇಷ್ಟು ಚಳಿಲಿ ಯಾಕೆ ಕೂತಿದ್ದೀರಾ ನೀವು ಇಲ್ಲಿ ಅಂತಂದ. ಇಲ್ಲ ನಾನು ಬೆಂಗಳೂರಿಗೆ ಹೋಗಬೇಕು, ಜೋ ಪಾಕೆಟ್ ಕಟ್ ಪ್ಯಾಕೆಟ್ ಆಗಿಬಿಟ್ಟಿದೆ, ದುಡ್ಡಿಲ್ಲ, ಯಾರು ಕೇಳಿ ನಮಗೆ ಬೈತಾರೆ, ಭಿಕ್ಷೆ ಬೇಡು ಹಾಗೆ ಹೇಗೆ ಇಂಥ ಸುಮ್ಮ ಎಷ್ಟೋ ಜನ ನೋಡಿದ್ವಿ, ಸುಳ್ಳು ಸುಳ್ಳು ಹೇಳ್ತೀಯ ನೀನು, ದುಡ್ಡು ಕದ್ದುಬಿಟ್ಟಿದ್ದಾರೆ ಹಾಗೆ ಅಂತೇಳಿ ಎಲ್ಲ ನನ್ನ ಮೇಲೆ ಭಾಳ ಬೈದರು. ಅದಕ್ಕೆ ಹೀಗೆ ಕೂತ್ಬಿಟ್ಟಿದ್ದೀನಿ, ಭಾಳ ಬೇಜಾರಿರ್ತದೆ ಅಷ್ಟೇನಾ ಅಂತ ಹೇಳಿ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಇದ್ದೀನಿ, ಮತ್ತು 12 ಗಂಟೆಗೆ ಒಂದು ಬಸ್ ಬರುತ್ತೆ, ವೆಯ್ಟ್ ಮಾಡಿ
ಅಂತ ಹೇಳಿಬಿಟ್ಟು ಜೊತೆಲಿ ಹೋಗೋಣ ಅಂತಂದರು. ಆಯಿತು ಅಂದ. ನಾನು ಯಾರು ಏನು ಏನಕ್ಕೆ ಕೇಳಲಿಲ್ಲ, ಯಾಕೆಂದರೆ ಎಲ್ಲರೂ ನನಗೆ ಬೈದುಬಿಟ್ಟಿದ್ದಾರೆ ಬೆಳಗ್ಗೆಯಿಂದ. ಅಲ್ಲೆಲ್ಲ ಬೇಕಾದ ಹೋಟ್ಲೂ ಹೋಗಿ ಕೇಳಿದ, ಅವನು ಬೈದ, ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಅಲ್ಲೂ ಹೋಗಿ ಕೇಳಿದ, ಅಲ್ಲೂ ಬೈದರು. ವರ್ಷದ ಹಿಂದಿಂದ ಗುರುಜಿ, ಇದಾಗಲೇ ನನಗೆ ಒಂದು 30 ಇಯರ್ಸ್ ಬ್ಯಾಕ್. ಈ ಥರ ಇದ್ದಾಗ ಏನು ಮಾಡೋದು ಅಂತ, ಥೂ ನಾನು ಒಬ್ಬ ಇಂಜಿನಿಯರ್ ಆಗಿ ನನಗೆ ಈ ಥರ ಪರಿಸ್ಥಿತಿ ಬಂತಲ್ಲ ಅಂತ ತುಂಬ ಬೇಜಾರಾಯಿತು. ನನಗೆ ಶೇಮ್ ಆಯಿತು. ಆಮೇಲೆ ನಿಮ್ಮಲ್ಲಿ ಯಾವ ಯಾತ್ರೆಗೆ ಹೋಗಬಾರ್ದಪ್ಪ ಅನ್ನೋ ಒಂದು ಮಟ್ಟಕ್ಕೆ ಬಂತು. ಆಗ ಆ ವ್ಯಕ್ತಿ ನನಗೆ ಏನಂತ ಗೊತ್ತಾ, ನೋಡಿ ನಾನು ಸ್ವಲ್ಪ ಎಲ್ಲೋ ಕೆಲಸ ಇದೆ, ಎರಡು ಟಿಕೆಟ್ ತೊಗೊಳ್ಳಿ ಅಂದ್ಬಿಟ್ಟು ನನಗೆ ದುಡ್ಡು ಕೊಟ್ಬಿಟ್ಟು, ನಿಮಗೊಂದು ಟಿಕೆಟ್ ನನಗೊಂದು ಟಿಕೆಟ್ ಅಂತೇಳಿ ಕೊಟ್ಬಿಟ್ಟು ಹೋದ. ನಾನು ಒಂದು 10 ನಿಮಿಷ ಬರ್ತೀನಿ ಅಂತ ಬಸ್ ಬಂತು. ಅವನು ಕರೆಕ್ಟಾಗಿ 12 ಗಂಟೆ ರಾತ್ರಿ ಬಸ್ ಬಂತು, ಬೆಳಗಿನ ಜಾವ 5 ಗಂಟೆ ರೀಚ್ ಆಗೋದು. ಬಸ್ ಬಂತು, ನಾನು ಟಿಕೆಟ್ ತೊಗೊಂಡು ಕುತ್ಕೋಬೇಕು ಅನ್ನೋಷ್ಟೊಳಗೆ, ಒಳಗೆ ಹೋಗ್ಬೇಕು ಅನ್ನೋಷ್ಟೊಳಗೆ ಅವನೇನಂದ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಬರೋಲ್ಲ, ಒಂದೇ ಒಂದು ಟಿಕೆಟ್ ತೊಗೊಳ್ಳಿಂದ. ಸರಿ, ಒಂದೇ ಒಂದು ಟಿಕೆಟ್ ತೊಗೊಳ್ಳಿಂದ. ನಾನೇನು ಮಾಡಿದೆ, ಏನೋ ಪುಣ್ಯಕ್ಕೆ ಬಂತಲ್ಲ ಅಂದ್ಬಿಟ್ಟು ಕ್ಯಾಶುವಲಾಗಿ ಒಂದು ಟಿಕೆಟ್ ತೊಗೊಂಡು ಇನ್ನೊಂದು ಟಿಕೆಟು, ನನಗೆ ಊಟ ತಿಂಡಿಗೆ ಆಗುವಷ್ಟು ದುಡ್ಡು ಅವನು ಕೈ ಕೊಟ್ಟಿದ್ದ ಅವನ ಟಿಕೆಟ್ ಬದಲು. ನೋಡಿ ಇದು ಹೆಂಗಿದೆ. ಇದಕ್ಕೆಲ್ಲ ಕಾರಣ ನಾನು ಹೇಳಿದ ಮಂತ್ರಶಕ್ತಿ. ಆಪತ್ಕಾಲದಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಯಾರೋ ಬಂದು ನಮ್ಗೆ ಸಹಾಯ ಮಾಡೋಕ್ಕೆ ಏನು ಮಂತ್ರ, ಏನು ಜಪ ತಂತ್ರ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಖಂಡಿತ ಗುರುಜಿ, ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ಪುಟ್ಟ ವಿರಾಮದ ಬಳಿಕ, ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಖಂಡಿತ ನಾವು ಮೊದಲು ನಿಮ್ಮ ಇಂಟ್ರೊಡಕ್ಷನಲ್ಲಿ ಹೇಳ್ತೀವಿ, ಸಮಾಜಕ್ಕೆ ಜ್ಞಾನಾರ್ಜನೆಯನ್ನು ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು. ಇದನ್ನು ನಿಜವಾಗ್ಲೂ ನಿಜ ಅಂತಲೇ ಹೇಳಬಹುದು. ಯಾಕಂದರೆ ಎಷ್ಟೋ ಜನ ಎಷ್ಟೋ ಸಮಸ್ಯೆಗಳಲ್ಲಿ ಸಿಲುಕಾಕ್ಕೊಂಡಿರ್ತಾರೆ. ಅವರಿಗೆಲ್ಲರಿಗೂ ಮುದ್ರಾ ಮಂತ್ರ ತಂತ್ರದ ಮೂಲಕ ನೀವು ಇಷ್ಟೊಂದು ಉಪಯೋಗ ಆಗೋ ಥರ ಮಾಡ್ತೀರಾ ಅಂತಂದರೆ ಒಂದು ಆಶ್ಚರ್ಯ ಅಂತಲೇ ಅನಿಸುತ್ತೆ. ಇನ್ನು ಇವತ್ತಿನ ವಿಷಯದ ಬಗ್ಗೆ ಹೇಳ್ತಾ ಇದ್ರೆ ತಿಳಿಸಿ ಗುರುಜಿ. ನೋಡಿ, ಆ ಸಮಯದಲ್ಲಿ ನನಗೆ ಫೋನ್ ಮಾಡಿ ತರ್ಸ್ಕೊಳಕ್ಕೂ ಆಗ್ತಿರಲಿಲ್ಲ. ಆಗೆಲ್ಲ 30 ವರ್ಷದಿಂದ ಮೊಬೈಲ್ಸ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಎಂಥದ್ದಿರಲಿಲ್ಲ. ಅಲ್ಲಿ ಯಾರಿಗೆ ಹೋಗಿ ಭೇಟಿ ಮಾಡೋದು, ಹೆಂಗೆ ಮಾಡೋದು? ಒಂದ್ಸಲ ಬ್ಯಾಗ್ ಕಳ್ಕೊಂಬಿಡ್ತೀವಿ, ಒಂದ್ಸಲ ದುಡ್ಡೇ ಕಳ್ಕೊಂಬಿಡ್ತೀವಿ, ಒಂದ್ಸಲ ಮಕ್ಕಳೇ ಕಳೆದೋಗ್ಬಿಡ್ತಾರೆ, ಒಂದ್ಸಲ ಏನೋ ಒಂದು ತೊಂದರೆಗಳಾಗ್ತದೆ. ಒಂದು ಗೊತ್ತಿರೋ ಜಾಗದಲ್ಲಿ ಹೋದಾಗ, ಪರಸ್ಥಳಕ್ಕೆ ಹೋದಾಗ ನಮ್ಗೆ ಆಗುವಂಥ ಕೆಲವು ಆ ನೋವುಗಳನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಒಂದು ಎರಡನೇದು, ಎಲ್ಲ ಟೈಮಲ್ಲಿ ಅಷ್ಟು ಚೆನ್ನಾಗಿರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಎಂಥ ರಾಮನೇ ಕಷ್ಟಪಟ್ಟ, ಕೃಷ್ಣನೇ ಕಷ್ಟಪಟ್ಟ, ಹೀಗೆ ನಮ್ಮ ಒಂದು ಆ ದಿನದ ದೋಷ ನಮ್ಮನ್ನು ಎಲ್ಲೋ ಒಂದು ಕಡೆ ಬಲಿ ತಗೊಂಡ್ಬಿಡುತ್ತೆ, ಮಾನ ಮರ್ಯಾದೆಯನ್ನು ಹರಾಜು ಹಾಕಿಸ್ಬಿಡುತ್ತೆ. ಅದರಿಂದ ಆ ಮರುಭೂಮಿಲಿ ಹೋದ್ರೂ ಕೂಡ ನೀರು ಸಿಗಬೇಕು, ಮರುಭೂಮಿಲಿ ಹೋದ್ರೂ ಕೂಡ ಊಟ ಸಿಗಬೇಕು, ಕಾಡಲ್ಲಿದ್ದರೂ ಕೂಡ ಊಟ ಸಿಗಬೇಕು. ಇನ್ನೊಂದು ವಿಷಯ, ನಾನು ಕದ್ಲೀವನಕ್ಕೆ ಹೋಗಿದ್ದೇನೆ ಸುಮಾರು, ನಮ್ಮ ಸಂಸ್ಥೆ ಎಲ್ಲ ವಾಲಂಟಿಯರ್ಸ್ ಕರ್ಕೊಂಡು. ಕದ್ಲೀವನ ಅಂತೂ ದೊಡ್ಡ ತಿಕ್ ಫಾರೆಸ್ಟು, ಸುಮಾರು ನೀರಿಂದ 16 ಕಿಲೋಮೀಟರ್ ದಾಟ್ಕೊಂಡೋಗಿ ಮತ್ತೆ 18 ಕಿಲೋಮೀಟರ್ ಬೆಟ್ಟ ಹತ್ತಿ ಇಳಿಬೇಕು. ಅಕ್ಕಮಹಾದೇವಿ ಗುಹೆಯೊಳಗೆ ಹೋಗಿ ಕೂತಿದ್ದೀವಿ, ಊಟ ಎಲ್ಲ ಏನಿಲ್ಲ. ಯಾರೋ ಬೇರೆಯವರು ಮಹಾರಾಷ್ಟ್ರದಿಂದ ಬಂದಂಥವ್ರು ನಮ್ಮ ಅಷ್ಟು ಜನಕ್ಕೂ ಕೂಡ ಅಡುಗೆ ಮಾಡಿ ಊಟ ಹಾಕಿದ್ದಾರೆ. ಅವ್ರು ಯಾವುದೋ ಪರ್ಪಸ್ಸಿಗೆ ಬಂದಿದ್ರು ಕೂಡ. ಯಾಕೆಂದರೆ ನಮ್ಮಲ್ಲಿ ಯಾವಾಗಲೂ ಒಳ್ಳೆತನ ಇದ್ದಾಗ, ಒಳ್ಳೆ ಭಾವನೆ ಇದ್ದಾಗ ಭಗವಂತ ನಮ್ಗೆ ಎಲ್ಲೇ ಇದ್ರು ಕೂಡ ಕಾಪಾಡ್ತಾನೆ. ನಾವು ಕೊಟ್ಟಂಥ ದಾನ ಆ ಸಮಯದಲ್ಲಿ ಕಾಪಾಡುತ್ತೆ. ಆಪತ್ಕಾಲದಲ್ಲಿ ಮಾಡಿದಂಥ ದಾನ ನಾವು ಆಪತ್ಕಾಲಕ್ಕೆ ಸಿಕ್ಕಾಕೊಂಡಾಗ, ಎಮರ್ಜೆನ್ಸಿ ಟೈಮಲ್ಲಿ ಇದ್ದಾಗ ಕಾಪಾಡುತ್ತೆ ಅನ್ನೋದಕ್ಕೆ ನನ್ನ ಜೀವನದ ಬಹಳಷ್ಟು ದುರಂತಗಳು ನಡೆದಿದೆ. ಅದರಿಂದ ನಾನು ಹೇಳೋದಿಷ್ಟೇ, ನೀವು ಯಾವಾಗಲೂ ನಮ್ಮ ಈ ದುರ್ಗತಿ ಬಂದಾಗ, ದುರ್ಗತಿ ಅಂದರೆ ಏನು, ಕಷ್ಟಕಾಲ ಆಪತ್ಕಾಲ ಬಂದಾಗ ಧೈರ್ಯಗೆಡಬಾರ್ದು. ಅವಾಗ ಅವ್ರಿವ್ರ ಕಾಲು ಕಟ್ಕೋ ಬದಲು ಭಗವಂತನಿಗೆ ಮೊರೆ ಇಡಬೇಕು, ಪ್ರೇಮ್ ಮಾಡಬೇಕು. ಆ ಭಗವತಿ ಜೊತೆ ಪ್ರೇಮ್ ಮಾಡಿದಾಗ ಯಾವುದೋ ಒಂದು ರೂಪದ ಮಗು ರೂಪದಲ್ಲೋ, ಹುಡುಗನ ರೂಪದಲ್ಲೋ, ಮುತ್ಕನ ರೂಪದಲ್ಲೋ, ಯಾವ ರೂಪದಲ್ಲೋ ಬಂದು ಆ ಸಮಯದಲ್ಲಿ ಏನು ಕಷ್ಟ ಇತ್ತೋ ಅದು ನಿವಾರಣೆ ಮಾಡಿಕೊಟ್ಬಿಡ್ತಾರೆ. ಅದಕ್ಕೆ ಇದೊಂದು ಎಮರ್ಜೆನ್ಸಿ ಮಂತ್ರ ಅಂತ ಕರಿತೀನಿ ನಾನು. ಅದಕ್ಕೆ ಎಲ್ಲರೂ ಆಪತ್ಕಾಲದಲ್ಲಿ ನೀವು ಸಿಕ್ಕಾಕೊಂಡಾಗ ಈ ಮಂತ್ರ ಜಪ ಮಾಡಿ. ಏನು ಮಾಡಬೇಕು ಅಂತಂದರೆ, ನೋಡಿ, ನಮ್ಮ ಎರಡು ಹಸ್ತಗಳಲ್ಲಿ ಹೆಬ್ಬೆಟ್ಟ ಮೇಲೆ ಈ ತೋರ್ಬೆರಳು ಮತ್ತು ಈ ಮಧ್ಯದ ಬೆರಳು ಎರಡನ್ನೂ ಇಟ್ಕೋಬೇಕು. ಹೀಗೆ ಇಟ್ಕೊಂಬಿಟ್ಟು ಮನಸ್ಸಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬುತ್ತೆ. ಆ ಸಮಯದಲ್ಲಿ ನಾವು ಏನು ಧೈರ್ಯ ಕೆಡುವಂಥ ಅವಶ್ಯಕತೆ ಇಲ್ಲ. ಹೆಬ್ಬೆಟ್ಟ ಮೇಲೆ ತೋರ್ಬೆರಳು ಮಧ್ಯದ ಬೆರಳು ಎರಡು ಹಸ್ತರು ಇಟ್ಕೊಂಡು ಈ ರೀತಿ ಕೂತ್ಕೊಂಡು ಓಂ ಭ್ರೀಂ ಶ್ರೀಂ ಕ್ಲೀಂ ದುರ್ಗತಿನಾಶಿನ್ಯೈ ಮಹಾಮಾಯೈ ಸ್ವಾಹ ಅನ್ನೋ ಮಂತ್ರ ಹೇಳಬೇಕು. ಈಗ ಇದನ್ನು ಹಿಂಗೆ ಇಟ್ಕೊಂಡು ಓಂ ಮ್ರೀಂ ಶ್ರೀಂ ಕ್ಲೀಂ ದುರ್ಗತಿನಾಶಿನ್ಯೈ ಮಹಾಮಾಯಾಯೈ ಸ್ವಾಹ ಅಂತ. ಮ್ರೀಂ ಶ್ರೀಂ ಕ್ಲೀಂ ಅನ್ನೋದು ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಮಂತ್ರ. ದುರ್ಗತಿನಾಶಿನ್ಯೈ, ಈಗ ಬಂದಿರೋ ದುರ್ಗತಿ, ಈ ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಏನಿದೆಯೋ ಆ ದುರ್ಗತಿನಾಶಿನ್ಯೈ ಮಹಾಮಾಯಾಯೈ ಸ್ವಾಹ ಅಂತೇಳಿ ಈ ಮಂತ್ರವನ್ನು ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಬಸ್ ಸ್ಟ್ಯಾಂಡಲ್ಲೋ, ಕಾಡಲ್ಲೋ, ಸಮುದ್ರದಲ್ಲೋ, ಮರುಭೂಮಿಲೋ, ಎಲ್ಲೋ ನಿಮ್ಗೆ ಯಾವ ಸಿಚುಯೇಷನ್ ನಿಮಗೆ ಏನೂ ಸಿಕ್ಕಿಲ್ಲ,
ನಾನೇನು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ, ನನಗೇನು ಸಿಗ್ತಾ ಇಲ್ಲ ಅಂದಾಗ ಓಂ ಹ್ರೀಂ ಶ್ರೀಂ ಕ್ಲೀಂ ದುರ್ಗತಿನಾಶಿನ್ಯೈ ಮಹಾಮಾಯಾಯೈ ಸ್ವಾಹ ಅನ್ನೋ ಮಂತ್ರ ಹೇಳಿದ್ರೆ ಸಾಕ್ಷಾತ್ ಭಗವತಿ ಯಾವ ರೂಪದಲ್ಲಾದರೂ ಆ ಅಸಮಿಗೆ ಬಂದು ನಿಮ್ಮನ್ನು ಕಾಪಾಡಿಬಿಡ್ತಾಳಂತೆ. ಓಂ ಹ್ರೀಂ ಶ್ರೀಂ ಕ್ಲೀಂ ದುರ್ಗತಿನಾಶಿನ್ಯೈ ಮಹಾಮಾಯಾಯೈ ಸ್ವಾಹ ಮಹಾಮಾಯಾಯೈ ಸ್ವಾಹ ಅನ್ನೋ ಮಂತ್ರನ್ನು ಜಪ ಮಾಡಬೇಕು. ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು 10 ನಿಮಿಷ. ಕಣ್ಣು ಬಿಟ್ಕೊಂಡು ಜಪ ಮಾಡಿದ್ರೆ ಅಲ್ಲೋ ಆಟೋ ನೋಡೋದು, ಬಸ್ ನೋಡೋದು, ಆಂಟಿ ನೋಡೋದು, ಹುಡುಗಿ ನೋಡೋದು ಎಲ್ಲ ಕಣ್ಣಿಗೆ ಬಂದುಬಿಟ್ಟು ಮಂತ್ಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದರಿಂದ ಕಣ್ಣು ಮುಚ್ಚಿದಾಗ ನಮಗೆ ಡಿಸ್ಟರ್ಬೆನ್ಸ್ ಬರೋದಿಲ್ಲ. ಓಂ ಹ್ರೀಂ ಶ್ರೀಂ ಕ್ಲೀಂ ದುರ್ಗತಿನಾಶಿನ್ಯೈ ಮಹಾಮಾಯಾಯೈ ಸ್ವಾಹ ಅನ್ನೋ ಮಂತ್ರನ ಜಪ ಮಾಡಿಬಿಟ್ಟ ಅಂದರೆ ಆ ಸ್ಪಾಟ್ನಲ್ಲಿ 108 ಸಲ ಜಪ ಮಾಡಿಬಿಟ್ರೆ 108ಲ್ಲೂ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು 10 ನಿಮಿಷ ಜಪ ಮಾಡೋಣ. ಮಾಡಿದ್ರೆ ನಮಗೆ ಯಾರ ಮೇಲೂ ಭಯ ಪಡೋಂಗಿಲ್ಲ, ಅನುಮಾನ ಪಡೋಂಗಿಲ್ಲ, ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಆ ಭಗವತಿ ಯಾವ ರೂಪದಲ್ಲಾದರೂ ಬರುತ್ತೆ. ಅದಕ್ಕೆ ದಿಸ್ ಎಮರ್ಜೆನ್ಸಿ ಮಂತ್ರ ಅಂತ ಇದು ಕಲ್ತಿರ್ಬೇಕು. ನಮ್ಮ ಹತ್ರ ವಿಸಿಟಿಂಗ್ ಕಾರ್ಡ್ ಇರುತ್ತೆ, ಮೊಬೈಲ್ ಇರುತ್ತೆ, ಎಲ್ಲ ಇದ್ದು ಕೂಡ ಕೆಲವು ಟೈಮ್ ನಿಮ್ಮನ್ನು ಆ ಸಂದರ್ಭದಿಂದ ಎಸ್ಕೇಪ್ ಆಗೋಕ್ಕೆ ಆಗೋದೇ ಇಲ್ಲ. ಮೊಬೈಲು ವೇಸ್ಟು, ನನ್ನ ಇನ್ಫ್ಲೂಯೆನ್ಸ್ ವೈಸ್, ನನಗೆ ಎಂ ಪಿ ಗೊತ್ತು, ಎಮ್ ಎಲ್ ಎ ಗೊತ್ತು, ಸಿ ಎಂ ಗೊತ್ತು, ಪಿ ಎಂ ಗೊತ್ತು, ಎಲ್ಲ ಗೊತ್ತಿದ್ರು ಕೂಡ ಆ ಸ್ಪಾಟ್ನಲ್ಲಿ ನಮಗೆ ಯಾರಿಗೂ ಸಹಾಯ ಮಾಡಲ್ಲ. ಏನಿದ್ರು ಏನು ಆಮೇಲೆಲ್ಲ ಹೋಗಿಳಂದು ಅಯ್ಯೋ ಪಾಪ ಕಳೆದೋಯ್ತಾ, ಅಯ್ಯೋ ಛೆ ಅಂತಾರೆ, ಏನು ಲಾಭ? ಆದ್ದರಿಂದ ಆಪತ್ಕಾಲದಲ್ಲಿ ನಾವು ಎಮರ್ಜೆನ್ಸಿ ಟೈಮಲ್ಲಿ ಏನಾರು ನೀರಲ್ಲಿ ಮುಳುಗೋಗ್ತಾ ಇರ್ತೀವಿ, ಬೆಂಕಿ ನೀರಿನ ಬಿದ್ದೋಗ್ತಾ ಇರ್ತದೆ, ಭೂಕಂಪ ಆಗ್ತಿದೆ, ರಸ್ತೆ ಹೋಗ್ತಿರ್ತೀವಿ, ಬಿಡ್ಜೇ ಬೀಳೋ ಸಮಯ ಬಂತು, ನಾವು ಕೊಚ್ಕೊಂಡು ಹೋಗೋ ಸಮಯ ಬಂತು, ಓಂ ಹ್ರೀಂ ಶ್ರೀಂ ಕ್ಲೀಂ ದುರ್ಗತಿನಾಶಿನ್ಯೈ ಮಹಾಮಾಯಾಯೈ ಸ್ವಾಹ ಅನ್ನೋ ಮಂತ್ರನ ತಲೆ ಒಳಗಿರಬೇಕು. ಬಾಯ್ ಹ್ಯಾಟ್ ಮಾಡ್ಕೊಂಡಿರ್ಬೇಕು, ರಕ್ತದಲ್ಲಿ ತೇಲಾತಿರ್ಬೇಕು ಪಟ್ಟಂತ. ಅದಕ್ಕೆ ಇದನ್ನು ಯಾವಾಗಲೂ ಹೇಳ್ತಾ ಇರಬೇಕು. ಮನೆ ಒಳಗಿದ್ದಾಗಲೇ ಕರೆಂಟ್ ಶಾಕ್ ಆಗಿ ಸತ್ತೋಗ್ಬೋದು, ಅಥವಾ ಮನೇಲೆಲ್ಲ ನೋಡಿ ಎಷ್ಟೋ ಜನ ನಾನು ಈ ಮಂತ್ರ ಪ್ರಯೋಗ ಮಾಡಿ ನೋಡಿದ್ದೀನಿ, ಭಾಳ ಬೆನಿಫಿಟ್ ಆಗಿದೆ. ಮನೆ ಬಾಗಿಲಲ್ಲಿ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ಮಗು ಒಳಗಡೆ ಇದೆ ಗೊತ್ತೇ ಇಲ್ಲ, ಒಂದು 10 ನಿಮಿಷ ಹೋಗಿ ಬಂದುಬಿಡ್ತೀನಿ ತೋದ್ಲು ತೊಟ್ಟದ ಮಲಗಿರೋ ಮಗು, ನೋಡಿದ್ರೆ ಅವಳಿಗೆ ಅಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಗಂಡ ನೋಡಿದ್ರೆ ಊರಿಗೆ ಹೋಗಿದ್ದಾನೆ, ಗಂಡ ಹೆಂಡತಿ ಒಂದು ಮಗು ಇರೋದು, ಆದರೆ ಮಗು ಮನೇಲಿ ಅಳ್ತಾ ಇದೆ, ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾಳೆ, ಏನು ಮಾಡೋದು? ಅವಳು ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾಳೆ, ಅವಳಿಗೆ ಆಕ್ಸಿಡೆಂಟ್ ಆಯಿತು, ಬ್ಯಾಂಡೇಜ್ ಹಾಕ್ಸಿ ಮನೆಗೆ ಬರಬೇಕಂದ್ರೆ 4-5 ಅವರ್ಸ್ ಬೇಕಾಯಿತು. ಅಷ್ಟರೊಳಗೆ ಆ ಆಸ್ಪತ್ರೆಗೆ ಕೂತ್ಕೊಂಡು ಈ ಮಂತ್ರ ಹೇಳಿದ ತಕ್ಷಣ ಆ ಮಗುನ ಮನೆಯೊಳಗೆ ಯಾರೋ ಸಮಾಧಾನ ಮಾಡಿ ಮಲಗಿಸಿದ್ದಾರೆ ನೋಡಿ. ಯಾರಿಗೂ ಹೋಗಿದ್ರು ಹೆಂಗೆ ಗೊತ್ತಿಲ್ಲ ಗೊತ್ತಿಲ್ಲ. ಇದು ನಮ್ಮ ಥರ ಬಿಡ್ತಾರೋ, ಆದರೆ ಮಾತಿನಲ್ಲಿಲ್ಲ ಶಕ್ತಿ, ಹಣದಲ್ಲಿಲ್ಲ ಶಕ್ತಿ, ರೂಪದಲ್ಲಿಲ್ಲ ಶಕ್ತಿ, ವಿದ್ಯೆಯಲ್ಲಿಲ್ಲ ಶಕ್ತಿ, ಮಂತ್ರದಲ್ಲಿದೆ ಶಕ್ತಿ. ಅದರಿಂದ ಮಂತ್ರ ಶಕ್ತಿ ಬಹಳ ಪವರ್ಫುಲ್, ಅಷ್ಟು ವೈಬ್ರೇಷನ್. ಆ ದುರ್ಗತಿ ನಾಶಿನ್ಯೈ ಮಹಾಮಾಯಾಯೈ ಸ್ವಾಹ. ಗುರುಜಿ ಕ್ಷಮಿಸಿ, ನನ್ನ ಒಂದು ಒಂದು ಚಿಕ್ಕ ಡೌಟು, ತಪ್ಪು ತಿಳಿಬೇಡಿ. ನಾವು ಒಂದು ಮಂತ್ರ ಮಾತ್ರ ಹೇಳಿ ಮುದ್ರೆ ಮರೆತು ಹೋದ್ರೆ, ಮಂತ್ರ ಮಾತ್ರ ಹೇಳಿದ್ರೆ ವರ್ಕೌಟ್ ಆಗುತ್ತಾ? ಮಂತ್ರ ದೇವರನ್ನ ಕನೆಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿ ತರ. ಮುದ್ರೆ ನಮಗೆ ಭಯ ಡಿಪ್ರೆಷನ್ನು ಎಲ್ಲ ಬರೋದಿಲ್ಲ. ಮುದ್ರೆ ಮಾಡೋದ್ರಿಂದ ನಮಗೆ ಧೈರ್ಯ ಸ್ಥೈರ್ಯ ಬರುತ್ತೆ. ಅಯ್ಯೋ ಊಟ ಸಿಕ್ತಿಲ್ಲ, ಅಯ್ಯೋ ಕಳ್ತನ ಆಗೋಯ್ತು, ಹಿಂಗಾಗೋಯ್ತು, ಗಾಬರಿಯಿಂದ ಮಂತ್ರ ಹೇಳೋಕ್ಕಾಗಲ್ಲ, ಗಾಬರಿ ಮಂತ್ರನ ತಡೆದು ಬಿಡುತ್ತೆ, ಹೇಳಕ್ಕೆ ಬಿಡಲ್ಲ. ಮುದ್ರೆ ಧಾರಣ ಮಾಡಿದ್ರೆ ಹೃದಯಕ್ಕೆ, ಚೆಸ್ಟ್ಗೆ, ನರನಾಡಗಳ ಸ್ಟ್ರೆಂತ್ ಬಂದು ಹೇ ಏನಾದ್ರಾಗಲಿ ಬಿಡೋ, ದೇವಿ ಕಾಪಾಡ್ತಾಳೆ ಅನ್ನೋ ಛಲ ಧೈರ್ಯ ಬಂದುಬಿಡುತ್ತೆ. ಆದ್ದರಿಂದ ಮುದ್ರೆ ಬಾಡಿಗೆ ಫಿಸಿಯೋಥೆರಪಿ, ಮೈಂಡ್ಗೂ ಫಿಸಿಯೋಥೆರಪಿ, ಮಂತ್ರ ನಮಗೂ ದೇವರಿಗೂ ಕನೆಕ್ಟ್ ಮಾಡೋದು ಎಲೆಕ್ಟ್ರಿಸಿಟಿ. ಸರಿ ಗುರುಜಿ, ಸರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸಾಯಿರಾಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ. ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿಯಾಗಬೇಕು ಅಂತಿದ್ದಲ್ಲಿ ಈಗ ಒಂದು ಅಡ್ರೆಸ್ ಪ್ಲೇಟ್ ನಂಬರ್ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.